ಹೈ ಫ್ರೆಂಡ್ಸ್, ಕ್ಯಾಪ್ಚಿ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಭಾರತದ ಮೊದಲ ಎಸಿ ಟ್ರೈನ್ ಹೇಗಿತ್ತು ಗೊತ್ತಾ, ಫೇಶಿಯಲ್ ರಿಕಗ್ನೈಸೇಷನ್ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ, ಬಿಲ್ಡಿಂಗ್ಸ್ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಹಾಕಿರುತ್ತೆ, ಈ ರೀತಿಯ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆಯವರೆಗೆ ನೋಡಿ. ಫ್ಯಾಕ್ಟ್ ನಂಬರ್ ಒನ್, ಕ್ಯಾಪ್ಚಿ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ. ನಾವು ಆನ್ಲೈನ್ ನಲ್ಲಿ ಯಾವುದಾದ್ರೂ ಒಂದು ಫಾರ್ಮ್ ನ ಫಿಲ್ ಮಾಡುವಾಗ ಅಥವಾ ಸೈನ್ ಅಪ್ ಆಗುವಾಗ ಅಥವಾ ಏನಾದರೂ ಕೊಂಡುಕೊಳ್ಳುವಾಗ ನಮಗೆ ಗಜಿಬಿಜಿಯಾಗಿರುವ ಕೆಲವು ಅಕ್ಷರಗಳನ್ನು ತೋರಿಸಿ ಅವುಗಳನ್ನ ಟೈಪ್ ಮಾಡಿ ಅಂತ ಹೇಳುತ್ತೆ. ಇದನ್ನೇ ಕ್ಯಾಪ್ಚಿ ಅಂತ ಕರೀತಾರೆ. ಇದರ ಫುಲ್ ಫಾರ್ಮ್ ಕಂಪ್ಲೀಟ್ಲಿ ಆಟೋಮೇಟೆಡ್ ಪಬ್ಲಿಕ್ ಟ್ಯೂರಿಂಗ್ ಟೆಸ್ಟ್ ಟು ಟೆಲ್ ಕಂಪ್ಯೂಟರ್ಸ್ ಅಂಡ್ ಹ್ಯೂಮನ್ಸ್ ಅಪಾರ್ಟ್. ಇಷ್ಟಕ್ಕೂ ಈ ಕ್ಯಾಪ್ಚರ್ನ ಇಡೋದಕ್ಕೆ ಕಾರಣವೇನು, ಅದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ಉದಾಹರಣೆಗೆ ಆನ್ಲೈನ್ ನಲ್ಲಿ ಮೊಬೈಲ್ ನ ಸೇಲ್ ಮಾಡುವಾಗ ಜಸ್ಟ್ ಒಂದು ನಿಮಿಷದಲ್ಲಿ ಮೊಬೈಲ್ಸ್ ಎಲ್ಲ ಮಾರಾಟವಾಗ್ತವೆ ಅಲ್ವಾ, ಅಥವಾ ಯಾವುದಾದ್ರೂ ಮ್ಯಾಚ್ ಗೆ ಸಂಬಂಧಿಸಿದ ಟಿಕೆಟ್ಸ್ ರೈಲ್ವೆನಲ್ಲಿ ತಾತ್ಕಾಲ ಟಿಕೆಟ್ ಇಟ್ಟಾಗ ತಕ್ಷಣ ಸೇಲ್ ಆಗ್ತವೆ. ನಾವು ಇವುಗಳನ್ನ ಬುಕ್ ಮಾಡಬೇಕು ಅಂದ್ರೆ ಡೀಟೇಲ್ಸ್ ಕೊಟ್ಟು ಲಾಗಿನ್ ಆಗಿ ನಾವು ಟಿಕೆಟ್ ಸೆಲೆಕ್ಟ್ ಮಾಡಿಕೊಂಡು ಬುಕ್ ಮಾಡೋದಕ್ಕೆ ನಮಗೆ 5 ನಿಮಿಷನಾದ್ರೂ ಬೇಕಾಗುತ್ತೆ. ಆದ್ರೆ ಕೆಲವು ಜನ ಪ್ರೋಗ್ರಾಮರ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಪ್ರೊಸೆಸ್ ಎಲ್ಲ ರನ್ ಆಗೋ ಹಾಗೆ ಒಂದು ಪ್ರೋಗ್ರಾಮ್ ನ ಬರೀತಾರೆ. ಒಂದ್ಸಲ ಆ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ಅದು ಸೆಕೆಂಡ್ಸ್ ನಲ್ಲಿ ಟಿಕೆಟ್ಸ್ ನೆಲ್ಲ ಬುಕ್ ಮಾಡುತ್ತೆ. ಈ ಆಟೋಮೇಟೆಡ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ನ ಬೋಟ್ಸ್ ಅಂತ ಕರೀತಾರೆ. ನಮಗೆ 5 ನಿಮಿಷ ಹಿಡಿಯೋದು ಈ ಬೋಟ್ಸ್ ನ ಉಪಯೋಗಿಸಿಕೊಂಡು ತುಂಬಾ ಜನ ಸೆಕೆಂಡ್ಸ್ ನಲ್ಲಿ ಬೇಕಾದಷ್ಟು ಟಿಕೆಟ್ಸ್ ನ ಅಥವಾ ಪ್ರೊಡಕ್ಟ್ಸ್ ನ ಬುಕ್ ಮಾಡೋದು, ಫೇಸ್ಬುಕ್ ಜಿಮೇಲ್ ನಲ್ಲಿ ಮಲ್ಟಿಪಲ್ ಅಕೌಂಟ್ಸ್ ಕ್ರಿಯೇಟ್ ಮಾಡೋದು ಮಾಡ್ತಾ ಇರ್ತಾರೆ. ಈ ಸ್ಪ್ಯಾಮ್ ನ ನಿಲ್ಲಿಸೋದಕ್ಕೆ ಕ್ಯಾಪ್ಚರ್ ನ ಪರಿಚಯ ಮಾಡಿದ್ದಾರೆ. ಈ ರೀತಿ ಗಜಿಬಿಜಿಯಾಗಿರುವ ಅಕ್ಷರಗಳನ್ನ ಮನುಷ್ಯ ಅರ್ಥ ಮಾಡಿಕೊಳ್ಳಬಲ್ಲ, ಆದ್ರೆ ಈ ಬೋಟ್ಸ್ ಅರ್ಥ ಮಾಡಿಕೊಳ್ಳೋದಿಲ್ಲ. ಅದರಿಂದ ಈ ಸ್ಟೆಪ್ ಹತ್ತಿರ ಇವು ನಿಂತುಕೊಳ್ತವೆ. ಈ ಕ್ಯಾಪ್ಚರ್ನ ಎಂಟರ್ ಮಾಡೋದ್ರಲ್ಲಿ ಮನುಷ್ಯನ ಸಕ್ಸಸ್ ರೇಟ್ 80% ಗಿಂತಲೂ ಹೆಚ್ಚಿದೆ, ಆದ್ರೆ ಬೋಟ್ ಸಕ್ಸಸ್ ರೇಟ್ 0.01% ಮಾತ್ರ ಇದೆ. ಆದ್ರೆ ಗೂಗಲ್ ಈಗ ನೋ ಕ್ಯಾಪ್ಚ ರೀಕ್ಯಾಪ್ಚ ಅನ್ನೋ ಹೊಸ ಸಿಸ್ಟಮ್ ನ ತೆಗೆದುಕೊಂಡು ಬಂದಿದೆ. ಇದರಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಅನ್ನೋ ಬಾಕ್ಸ್ ಇರುತ್ತೆ, ಇದನ್ನ ನಾವು ಟಿಕ್ ಮಾಡಬೇಕು. ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ನಾವು ಈ ಬಾಕ್ಸ್ ನ ಟಿಕ್ ಮಾಡೋದಕ್ಕೆ ಮೌಸ್ ನ ಕದಲಿಸಿದಾಗ ಸ್ಕ್ರೀನ್ ಮೇಲಿರುವ ಆರೋ ಮಾರ್ಕ್ ನೇರವಾಗಿ ಅಲ್ಲದೆ ಸ್ವಲ್ಪ ವಿಚಿತ್ರವಾಗಿ ಕದಲುತ್ತಾ ಹೋಗುತ್ತೆ. ಆದ್ರೆ ಬೋಟ್ಸ್ ಈ ರೀತಿ ಕದಲಿಸುವುದಿಲ್ಲ. ಮೌಸ್ ನ ಸ್ಟ್ರೇಟ್ ಆಗಿ ಅಂದ್ರೆ ಹಾರಿಜೆಂಟಲ್ ಆಗಿ ಅಥವಾ ವರ್ಟಿಕಲ್ ಆಗಿ ಮಾತ್ರವೇ ಮೂವ್ ಮಾಡ್ತವೆ. ಸೊ ಮೌಸ್ ಕರ್ಸರ್ ಕದಲಿದ ಆಕಾರದ ಮೇಲೆ ಅದನ್ನ ಮನುಷ್ಯ ಮಾಡಿದ್ದಾನ ಅಥವಾ ಬೋಟ್ ಮಾಡಿದೆಯಾ ಅನ್ನೋದನ್ನ ಸಿಸ್ಟಮ್ ಗುರುತಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಐಪಿ ಅಡ್ರೆಸ್ ಹಾಗೆ ವೆಬ್ಸೈಟ್ ನಲ್ಲಿ ಎಷ್ಟು ನಿಮಿಷದಿಂದ ಇದ್ದಾರೆ, ನಾವು ಪೇಜ್ ನ ಹೇಗೆ ಸ್ಕ್ರೋಲ್ ಮಾಡ್ತಾ ಇದ್ದೀವಿ, ಇದಕ್ಕೂ ಮುಂಚೆ ನೋಡಿದ ವೆಬ್ಸೈಟ್ ಹಿಸ್ಟ್ರಿ ಏನು, ಇವೆಲ್ಲವುಗಳನ್ನ ವೆರಿಫೈ ಮಾಡಿಕೊಂಡು ಅಲ್ಲಿ ಟಿಕ್ ಮಾರ್ಕ್ ಬರುತ್ತೆ. ಅಲ್ಲಿಗೂ ಏನಾದರೂ ಡೌಟ್ ಇದ್ರೆ ಅಥವಾ ಮೊಬೈಲ್ಸ್ ನಲ್ಲಿ ಈ ಪ್ರೊಸೆಸ್ ನ ಮಾಡ್ತಾ ಇದ್ರೆ ಕೆಲವು ಇಮೇಜಸ್ ನ ತೋರಿಸಿ ಇದರಲ್ಲಿ ಕಾರ್ಸ್ ಎಲ್ಲಿವೆ, ಸ್ಟ್ರೀಟ್ ಲೈಟ್ಸ್ ಎಲ್ಲಿವೆ ಗುರುತಿಸಿ ಅಂತ ಕೇಳಿ ವೆರಿಫಿಕೇಶನ್ ಮಾಡುತ್ತೆ. ಈ ರೀತಿಯಾಗಿ ಕ್ಯಾಪ್ಚಾ ಕೆಲಸ ಮಾಡುತ್ತೆ. ಫ್ಯಾಕ್ಟ್ ನಂಬರ್ 2, 1928 ಸೆಪ್ಟೆಂಬರ್ 1 ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಸಲ ಎಸಿ ಬೋಗಿಯನ್ನು ತೆಗೆದುಕೊಂಡು ಬರ್ತಾರೆ. ಆದ್ರೆ ಇಲ್ಲಿರುವ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆ ಸಮಯದಲ್ಲಿ ಎಸಿ ಬೋಗಿಯಲ್ಲಿ ಡೈರೆಕ್ಟ್ ಎಸಿ ಇರ್ತಾ ಇದ್ದಿಲ್ಲ. ಈ ರೀತಿ ಟ್ರೈನ್ ಟಾಪ್ ಮೇಲೆ ದೊಡ್ಡ ದೊಡ್ಡ ಐಸ್ ಬ್ಲಾಕ್ಸ್ ನ ಇಡ್ತಾ ಇದ್ರು. ಮುಂಚೆ ಇದ್ದ ಈ ರೀತಿಯ ಅಮೇಜಿಂಗ್ ಐಡಿಯಾಸ್ಗೆ ಮತ್ತು ಅವರ ನಾಲೆಜ್ಗೆ ಒಂದು ಲೈಕ್ ಮಾಡಿ. ಫ್ಯಾಕ್ಟ್ ನಂಬರ್ 3, 1995 ರೂಬಿಕ್ ಕ್ಯೂಬ್ಸ್ ಕಂಪನಿ ತಮ್ಮ 15ನೇ ವರ್ಷದ ಆನಿವರ್ಸರಿಗೆ ಒಂದು ಸ್ಪೆಷಲ್ ರೂಬಿಕ್ ಕ್ಯೂಬ್ಸ್ ನ ತಯಾರಿಸುತ್ತೆ. ಅದು ಇದೆ, ಇದು ಪ್ರಪಂಚದಲ್ಲಿ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ರೂಬಿಕ್ ಕ್ಯೂಬ್. ಇದರ ಬೆಲೆ ಎಷ್ಟಿರಬಹುದು ಗೆಸ್ ಮಾಡಿ? ಇದರ ಬೆಲೆ $2.5 million ಅಂದ್ರೆ ಪ್ರೆಸೆಂಟ್ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 15 ಕೋಟಿಗಿಂತಲೂ ಹೆಚ್ಚು. ಫ್ಯಾಕ್ಟ್ ನಂಬರ್ 4, ಫೇಶಿಯಲ್ ರಿಕಗ್ನೈಸೇಷನ್ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ. ನಾವಾದ್ರೆ ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ಆ ವ್ಯಕ್ತಿ ಯಾರು ಅಂತ ಗುರುತಿಸಿ ಹೇಳಬಲ್ಲೆವು. ಆದ್ರೆ ಈಗ ಬರ್ತಾ ಇರೋ ಫೇಶಿಯಲ್ ರಿಕಗ್ನೈಸೇಷನ್ ಮೂಲಕ ಈ ಕೆಲಸವನ್ನ ಮಷಿನ್ಸ್ ಕೂಡ ಮಾಡುತ್ತವೆ. ಇಷ್ಟಕ್ಕೂ ಈ ಫೇಶಿಯಲ್ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ ಈಗ ನೋಡೋಣ. ಈ ಟೆಕ್ನಾಲಜಿ ಬಂದ ಪ್ರಾರಂಭದಲ್ಲಿ 2D ಇಮೇಜ್ ಮೂಲಕ ನಡೀತಾ ಇತ್ತು. ಮೊದಲು ನಮ್ದೊಂದು ಫೋಟೋ ತೆಗೆದುಕೊಂಡು ನಮ್ಮ ಫೇಸ್ ಹೇಗಿದೆ, ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ, ನಮ್ಮ ಫೇಸ್ ನಲ್ಲಿ ಕಣ್ಣು ಮೂಗು ತುಟಿ ಮಧ್ಯ ಡಿಸ್ಟೆನ್ಸ್ ಎಷ್ಟಿದೆ, ಇವೆಲ್ಲವುಗಳನ್ನ ಅಳತೆ ಮಾಡಿ ಅದನ್ನ ಒಂದು ನ್ಯೂಮರಿಕಲ್ ಕೋಡ್ ಆಗಿ ಬದಲಾಯಿಸುತ್ತೆ. ಆ ಕೋಡ್ ನ ಫೇಸ್ ಪ್ರಿಂಟ್ ಅಂತ ಕರೀತಾರೆ. ಬೆರಳಿಗೆ ಫಿಂಗರ್ ಪ್ರಿಂಟ್ ಹೇಗೋ ಈ ಫೇಸ್ಗೆ ಫೇಸ್ ಪ್ರಿಂಟ್ ಹಾಗೆ. ಇದನ್ನ ಆ ಫೋನ್ ಅಥವಾ ಡಿವೈಸಸ್ ನಲ್ಲಿ ಸೇವ್ ಮಾಡುತ್ತೆ. ಯಾವಾಗ ಕ್ಯಾಮರಾ ಹಿಂದಿರುವ ವ್ಯಕ್ತಿಯ ಫೇಸ್ ಅನ್ನೋದು ಕಂಪ್ಯೂಟರ್ ಅಥವಾ ಫೋನ್ ನಲ್ಲಿರುವ ಡಾಟಾ ಬೇಸ್ ನಲ್ಲಿರುವ ಫೇಸ್ ಪ್ರಿಂಟ್ ಜೊತೆಗೆ ಮ್ಯಾಚ್ ಆಗುತ್ತೋ ಆಗ ಅದನ್ನ ಗುರುತಿಸಿ ಲಾಕ್ ಓಪನ್ ಆಗುತ್ತೆ. ಆದ್ರೆ ಈ 2D ಆಪರೇಟಿಂಗ್ ನಲ್ಲಿ ಒಂದು ಸಮಸ್ಯೆ ಇದೆ. ನಮ್ಮ
ಫೇಸ್ ಒಂದು ವೇಳೆ ಬೇರೆ ಆಂಗಲ್ ಅಲ್ಲಿ ಇದ್ರೆ ಆಗ ಮೆಜರ್ಮೆಂಟ್ಸ್ ಬೇರೆ ಬರೋದ್ರಿಂದ ಸರಿಯಾಗಿ ಗುರುತಿಸೋದಿಲ್ಲ. ಆದ್ರೆ ಈಗ 3D ಪದ್ಧತಿ ಬಂದಿದೆ. ಇದರಲ್ಲಿ ಮೊದಲ ಸಲ ನಮ್ಮ ಫೇಸ್ ನ ತೋರಿಸುವಾಗ ತಲೆಯನ್ನ ಎಲ್ಲ ದಿಕ್ಕಿನಡೆಗೆ ತಿರುಗಿಸೋದಕ್ಕೆ ಹೇಳುತ್ತೆ. ಆ ಸಮಯದಲ್ಲಿ ನಮ್ಮ ಕಣ್ಣುಗಳು ಹೇಗಿದಾವೆ, ಮೂಗು ಎಷ್ಟು ಉದ್ದ ಇದೆ, ಈ ರೀತಿ ಸರಿಸುಮಾರು 50 ಫ್ಯಾಕ್ಟರ್ಸ್ ನ ಲೆಕ್ಕಕ್ಕೆ ತೆಗೆದುಕೊಂಡು ಫೇಸ್ ಪ್ರಿಂಟ್ ನ ತಯಾರು ಮಾಡುತ್ತೆ. ಆದ್ರೂ ಸಹ ಕೆಲವೊಮ್ಮೆ ಅವಳಿ ಜವಳಿ ಮಕ್ಕಳ ಮಧ್ಯೆ ವ್ಯತ್ಯಾಸವನ್ನ ಗುರುತಿಸೋದು ಕಷ್ಟವಾಗುತ್ತೆ. ಅದಕ್ಕೋಸ್ಕರ ಇವುಗಳ ಜೊತೆಗೆ ನಮ್ಮ ಕಣ್ಣಿನ ಒಳಗಿರುವ ಐರಿಸ್ ಪ್ಯಾಟರ್ನ್ಸ್ ನ ಗುರುತಿಸುವ ಸೆನ್ಸರ್ ನ ಬಳಸ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ಮನುಷ್ಯನ ಕಣ್ಣಿನಲ್ಲಿರುವ ಐರಿಸ್ ಪ್ಯಾಟರ್ನ್ಸ್ ಅನ್ನೋವು ಡಿಫ್ರೆಂಟ್ ಆಗಿ ಇರ್ತವೆ. ಕೊನೆಗೆ ನಮಗಿರುವ ಎರಡು ಕಣ್ಣಿನಲ್ಲೂ ಕೂಡ ಐರಿಸ್ ಪ್ಯಾಟರ್ನ್ಸ್ ಅನ್ನೋವು ಬೇರೆ ಬೇರೆ ಇರ್ತವೆ. ಆದ್ರೆ ಈಗ ಬರ್ತಾ ಇರುವ ಆಪಲ್ ಫೋನ್ ನಲ್ಲಿ ಹೊಸ ಸಿಸ್ಟಮ್ ಬಂದಿದೆ. ಇವುಗಳಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದ 30,000 ಇನ್ಫ್ರಾರೆಡ್ ಡಾಟ್ಸ್ ಅನ್ನೋವು ನಮ್ಮ ಫೇಸ್ ಮೇಲೆ ಪ್ರೊಜೆಕ್ಟ್ ಆಗ್ತವೆ. ಇವು ನಮಗಂತ ಒಂದು ಯುನಿಕ್ 3D ಮ್ಯಾಪ್ ನ ಕ್ರಿಯೇಟ್ ಮಾಡ್ತವೆ. ಈ ಹೊಸ ಸಿಸ್ಟಮ್ ನಿಂದ ಆ ವ್ಯಕ್ತಿಯ ಫೇಸ್ ನಲ್ಲಿ ಎಕ್ಸ್ಪ್ರೆಷನ್ ಬದಲಾದ್ರೂ, ಕ್ಯಾಪ್ ಅಥವಾ ಸ್ಪೆಕ್ಟ್ ಇಟ್ಕೊಂಡ್ರು, ಅಥವಾ ಪುರುಷರಿಗೆ ಗಡ್ಡ ಬಂದ್ರು ಸಹ ಇದು ಗುರುತಿಸಬಲ್ಲದು. ಪ್ರಸ್ತುತ ಈ ಫೇಶಿಯಲ್ ರಿಕಗ್ನೈಸೇಷನ್ ನ ಮೊಬೈಲ್ ನಲ್ಲಿ ಲಾಕ್ ಓಪನ್ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ. ಆದ್ರೆ ಚೈನಾದಲ್ಲಿ 2020 2030 ಹೊತ್ತಿಗೆ ಒಂದು ಹೊಸ ಸಿಸ್ಟಮ್ ಬರುತ್ತೆ. ಅದೇ ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್. ಅಂದ್ರೆ ಅಲ್ಲಿ ಪ್ರತಿಯೊಬ್ಬರ ಫೇಸ್ ಡಾಟಾ ಕೂಡ ಚೈನಾ ಡಾಟಾ ಬೇಸ್ ನಲ್ಲಿ ಇರುತ್ತೆ. ಚೈನಾದಲ್ಲಿರುವ ಹೈಟೆಕ್ ಸಿಟಿ ಕ್ಯಾಮ್ರಾಗಳು ಪ್ರತಿಯೊಬ್ಬರ ಫೇಸ್ ನ ಗುರುತಿಸ್ತಾ ಅವರು ಮಾಡ್ತಾ ಇರೋ ಕೆಲಸಗಳ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸೋಷಿಯಲ್ ಸ್ಕೋರ್ ನೀಡುತ್ತೆ. ಉದಾಹರಣೆಗೆ ಫೋನ್ ನಲ್ಲಿ ಮಾತನಾಡ್ತಾ ರೋಡ್ ಕ್ರಾಸ್ ಮಾಡೋದು, ರೋಡ್ ಮೇಲೆ ಉಗುಳೋದು, ಕಸ ಹಾಕೋದು, ವೇಗವಾಗಿ ಡ್ರೈವ್ ಮಾಡ್ತಾ ಈ CCTV ಕ್ಯಾಮ್ರಾಗಳ ಕೈಗೆ ಸಿಕ್ಕರೆ ಅವರ ಸ್ಕೋರ್ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಆ ಸ್ಕೋರ್ ಕಡಿಮೆ ಇರೋರಿಗೆ ಜಾಬ್ ಬರೋದಿಲ್ಲ, ಫ್ಲೈಟ್ ನಲ್ಲಿ ಟ್ರೈನ್ ನಲ್ಲಿ ಪ್ರಯಾಣಿಸೋದಕ್ಕೆ ಅನುಮತಿ ನೀಡೋದಿಲ್ಲ. ಯಾರಿಗೆ ಹೆಚ್ಚು ಸ್ಕೋರ್ ಇರುತ್ತೋ ಅಂತವರಿಗೆ ಕಡಿಮೆ ಬಡ್ಡಿಗೆ ಸಾಲ ನೀಡುವುದು, ಫ್ಲೈಟ್ ಟಿಕೆಟ್ ನಲ್ಲಿ ಡಿಸ್ಕೌಂಟ್ ನೀಡೋದು, ಈ ರೀತಿ ಚೈನಾ ಸರ್ಕಾರ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಈಗ ಬ್ಯಾಂಕ್ಸ್ ಕೂಡ ಈ ಫೇಶಿಯಲ್ ರಿಕಗ್ನೈಸೇಷನ್ ಸಿಸ್ಟಮ್ ಮೂಲಕ ATM ನಲ್ಲಿ ಮನಿ ಡ್ರಾ ಮಾಡೋ ಟೆಕ್ನಾಲಜಿಯನ್ನ ತೆಗೆದುಕೊಂಡು ಬರ್ತಾ ಇದೆ. ಈ ರೀತಿ ಈ ಟೆಕ್ನಾಲಜಿ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಎಲ್ಲಾ ರಂಗಗಳಲ್ಲಿ ವಿಸ್ತರಿಸ್ತಾ ಇದೆ. ಫ್ಯಾಕ್ಟ್ ನಂಬರ್ 5, ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನಲ್ಲಿ ಗಮನಿಸಿರ್ತೀರ, ಮಧ್ಯ ಮಧ್ಯದಲ್ಲಿ ಕೆಲವು ಫ್ಲೋರ್ಸ್ ನ ಹಾಗೆ ಖಾಲಿ ಬಿಟ್ಟಿರ್ತಾರೆ. ಈ ರೀತಿ ಬಿಲ್ಡಿಂಗ್ಸ್ ಮಧ್ಯದಲ್ಲಿ 2-3 ಫ್ಲೋರ್ಸ್ ನ ಖಾಲಿ ಬಿಡೋದಕ್ಕೆ ಒಂದು ಮುಖ್ಯವಾದ ಕಾರಣವಿದೆ. ಯಾವಾಗಲಾದ್ರೂ ಬಿಲ್ಡಿಂಗ್ ಫೈರ್ ಆಕ್ಸಿಡೆಂಟ್ ಆದ್ರೆ ಬೆಂಕಿ ಬಿಲ್ಡಿಂಗ್ಸ್ ತುಂಬಾ ವ್ಯಾಪಿಸದಂತೆ ಇರೋದಕ್ಕೆ ಈ ರೀತಿ ಮಧ್ಯದಲ್ಲಿ ಕೆಲವು ಫ್ಲೋರ್ಸ್ ನ ಖಾಲಿ ಬಿಟ್ಟಿರ್ತಾರೆ. ಫ್ಯಾಕ್ಟ್ ನಂಬರ್ 6, 1556 ವರ್ಷದಲ್ಲಿ ಎಡ್ವರ್ಡ್ ಅನ್ನೋ ವ್ಯಕ್ತಿ ಕ್ರೈಸ್ಟ್ ಹಾಸ್ಪಿಟಲ್ ಬೋರ್ಡಿಂಗ್ ಸ್ಕೂಲ್ ನ ಕಟ್ಟಿದ್ದಾರೆ. ಆ ಸಮಯದಲ್ಲಿ ಸ್ಟೂಡೆಂಟ್ಸ್ ಈ ಡಿಸೈನ್ ಯೂನಿಫಾರ್ಮ್ ನ ಧರಿಸ್ತಾ ಇದ್ರು. ಬಟ್ ಇದರಲ್ಲಿರುವ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈಗಲೂ ಕೂಡ ಆ ಸ್ಕೂಲ್ ಅಲ್ಲಿರುವ ಸ್ಟೂಡೆಂಟ್ಸ್ ಈ ಡಿಸೈನ್ ಇರೋ ಯೂನಿಫಾರ್ಮ್ ನ ಧರಿಸ್ತಾ ಇದ್ದಾರೆ. ಈ ಕ್ರೈಸ್ಟ್ ಹಾಸ್ಪಿಟಲ್ ಬೋರ್ಡಿಂಗ್ ಸ್ಕೂಲ್ ಅಮೆರಿಕದಲ್ಲಿದೆ. ನಿಮ್ಮ ಸ್ಕೂಲ್ ಅಲ್ಲಿ ಯಾವ ರೀತಿಯ ಡ್ರೆಸ್ಸಿಂಗ್ ಕೋಡ್ ಇದೆ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 7, ಕಾರ್ ಬ್ಯಾಕ್ ಸೈಡ್ ಇರೋ ಗ್ಲಾಸ್ ಗೆ ಈ ರೀತಿಯ ಲೈನ್ಸ್ ನ ನೀವು ನೋಡಿರ್ತೀರ. ಇವು ಜಸ್ಟ್ ಡಿಸೈನ್ ಗೋಸ್ಕರ ಅಥವಾ ಡಿಕ್ಕಿ ಒಳಗಿರುವ ವಸ್ತುಗಳು ಕಾಣದಂತೆ ಇರೋದಕ್ಕೆ ಇರೋದಿಲ್ಲ, ಇದಕ್ಕೆ ಒಂದು ಪರ್ಪಸ್ ಇದೆ. ಆಕ್ಚುಲಿ ಹೇಳಬೇಕಂದ್ರೆ ಇವು ಲೈನ್ಸ್ ಅಲ್ಲ, ಸ್ಪೆಷಲ್ ವೈರ್ಸ್. ಇವುಗಳನ್ನ ಡೆಫ್ರೋಸ್ಟರ್ ವೈರ್ಸ್ ಅಂತ ಕರೀತಾರೆ. ಮಳೆ ಬಂದಾಗ ಗ್ಲಾಸ್ ಮೇಲೆ ಬಿದ್ದಿರುವ ನೀರನ್ನ ಆವಿರಿ ಆಗುವಂತೆ ಮಾಡಿ ಗ್ಲಾಸ್ ನ ಕ್ಲೀನ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಫ್ಯಾಕ್ಟ್ ನಂಬರ್ 8, ಫ್ರೆಂಡ್ಸ್ ಕ್ರಿಕೆಟರ್ಸ್ ಹಾಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಪರ್ಸನ್ ಟಿ ಶರ್ಟ್ ಗೆ ಹಿಂದುಗಡೆ ಒಂದು ಸಣ್ಣ ಚಿಪ್ ನಂತದ್ದು ಗಮನಿಸಿರ್ತೀರ. ಇಷ್ಟಕ್ಕೂ ಇದರ ರಿಯಲ್ ಪರ್ಪಸ್ ಏನು, ಅದರಿಂದ ಉಪಯೋಗವೇನು ಗೊತ್ತಾ? ಅದು ಕೇವಲ ಟಿ ಶರ್ಟ್ ಡಿಸೈನ್ ಅಲ್ಲ, ಅದೊಂದು ಸ್ಪೆಷಲ್ ಬ್ರಾ ಟೈಪ್ ಡಿವೈಸ್. ಇದೊಂದು GPS ಡಿವೈಸ್ ರೀತಿ ಕೆಲಸ ಮಾಡುತ್ತೆ. ಪ್ಲೇಯರ್ಸ್ ಬಗ್ಗೆ ಟ್ರ್ಯಾಕ್ ಮಾಡುತ್ತೆ, ಹಾಗೆ ಪ್ಲೇಯರ್ಸ್ ಹಾರ್ಟ್ ರೇಟ್, ಸ್ಪೀಡ್, ಈ ರೀತಿ ಹಲವಾರು ವಿಷಯಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಇದನ್ನ ಉಪಯೋಗಿಸ್ತಾರೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.